ಐದು ಪಾರ್ಲಿಮೆಂಟ್ ಕ್ಷೇತ್ರದ ಕೋರ್ ಕಮಿಟಿ ಮೀಟಿಂಗ್ ಅಮಿತ್ ಶಾ ಜಿ ಅವರ ಅಧ್ಯಕ್ಷತೆಯಲ್ಲಿ, ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ, ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಐದು ಲೋಕಸಭಾ ಕ್ಷೇತ್ರಗಳ ಕೋರ್ ಕಮಿಟಿ ಸಭೆ ನಡೆದಿದೆ. ಆ ಸಭೆಯಲ್ಲಿ ಒಂದೊಂದು ಲೋಕಸಭಾ ಕ್ಷೇತ್ರದ ಅಲ್ಲಿರ್ತಕ್ಕಂಥ ಹಲವಾರು ಭಿನ್ನಿಸಿ ಇವತ್ತು ಎಲ್ರಿಗೂ ಕೂಡ ಒಂದು ಕಿವಿ ಮಾತನ್ನು ಅಮಿತ್ ಶಾ ಜಿ ಅವರು ಹೇಳಿದರೆ, ನೀವೆಲ್ಲರೂ ಒಗ್ಗಟ್ಟಾಗಿ ಸಾಮೂಹಿಕವಾಗಿ ಈ ಐದು ಪಾರ್ಲಿಮೆಂಟ್ ಕ್ಷೇತ್ರದ ಅಭ್ಯರ್ಥಿಗಳನ್ನು ನೀವೆಲ್ಲರೂ ಗೆಲ್ಲಿಸಿಕೊಂಡು ಬರಬೇಕು. ನರೇಂದ್ರ ಮೋದಿಜಿ ಅವರನ್ನು ಕೈ ಬರ್ಪಡಿಸಬೇಕು. ಅವರು ಮತ್ತೆ ಕೂಡ ಮೂರನೇ ಬಾರಿ ಪ್ರಧಾನಮಂತ್ರಿಗಳು ಆಗಬೇಕು ಅಂದ್ರೆ ನಿಮ್ಮೆಲ್ಲ ಶಕ್ತಿ ತುಂಬಬೇಕು. ವಿಶ್ವನಾಥ್ ಅವರು ಬಂದಿದ್ರು, ಈಗಿದ್ರು ವಿಶ್ವನಾಥ್ ಅವರು ಮಾತಾಡಿದ್ರು. ಅಮಿತ್ ಶಾ ಜಿ ಅವರು ಹೇಳಿದ್ರು, ಇಲ್ಲ ಸರ್ ನಾವು ಮಾಡ್ತೀವಿ, ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟೆ ಕೆಲಸ ಮಾಡಿ ನಾವು ಗೆಲ್ಲಿಸ್ತೀವಿ ಅನ್ನೋ ಭರವಸೆಯನ್ನು ವಿಶ್ವನಾಥ್ ಅವರು ಕೊಟ್ಟಿದ್ದಾರೆ. ಅಲ್ಲೇನು ಭಿನ್ನಾಭಿಪ್ರಾಯಗಳು ಸಮಸ್ಯೆಗಳಿಲ್ಲ, ಎಲ್ಲವೂ ಕೂಡ ಸುಲಲಿತವಾಗಿ ಬಗೆಹರಿದಿದ್ದೇವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಇವತ್ತು ಡಾಕ್ಟರ್ ಸುಧಾಕರ್ ಅವರನ್ನ ನಾವು ಗೆಲ್ಲಿಸ್ತೀವಿ ಅನ್ನೋ ಭರವಸೆಯನ್ನು ಕೂಡ ನಾವೆಲ್ಲರೂ ಅಮಿತ್ ಶಾ ಜಿ ಅವರಿಗೆ ಕೊಟ್ಟಿದ್ದೇವೆ. ಸುಧಾಕರ್ ಅವರು ವಿಶ್ವನಾಥ್ ಅವರು ಕೋಲ್ಡ್ ವಾರ್ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು, 100% ಕ್ಲಿಯರ್ ಆಯ್ತು. ನೀವು ನಾಳೆಯಿಂದ ನೀವೇ ನೋಡಿ. ಈಗ ಬರ್ತಾರೆ ಮೈಸೂರಲ್ಲಿ ನಾವು ಗೆದ್ದಿನಾದ್ರೆ ನಮ್ಮನ್ನ ಯಾರು ಮುಟ್ಟೋರು ಯಾರು ಇಲ್ಲ ಅಂತ ಹೇಳಿದಾರೆ ಸರ್. ಯಾರು? ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರ? ಸಿದ್ದರಾಮಯ್ಯ ಎಲ್ಲೋ ಒಂದ್ ಕಡೆ ಸ್ವಲ್ಪ ಭಯ ಬಂದಂಗೆ ಕಾಣ್ತದೆ. ಯಾಕೆಂದ್ರೆ ನಾವು ಕ್ಷೇತ್ರದಲ್ಲೇ ಹೇಳಿದ್ದಾರೆ, ಈ ಸಾರಿ ನಾನು 60,000 ಮತಗಳ ಅಂತರದಿಂದ ನೀವು ಲೀಡ್ ಕೊಟ್ಟು ಗೆಲ್ಲಿಸಬೇಕು, ನಾನು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಗೆಲ್ಲಿಸ್ತೀರಾ ಅಂತ ಕೇಳಬೇಕು. ಅವ್ರಿಗೆಲ್ಲೋ ಒಂದ್ ಕಡೆ ಸ್ವಲ್ಪ ಭಯ ಬಂದಂಗಿದೆ. ಐದು ಪಾರ್ಲಿಮೆಂಟ್ ಕ್ಷೇತ್ರದ ಕೋರ್ ಕಮಿಟಿ ಮೀಟಿಂಗ್ ಅಮಿತ್ ಶಾ ಜಿ ಅವರ ಅಧ್ಯಕ್ಷತೆಯಲ್ಲಿ, ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ, ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಐದು ಲೋಕಸಭಾ ಕ್ಷೇತ್ರಗಳ ಕೋರ್ ಕಮಿಟಿ ಸಭೆ ನಡೆದಿದೆ. ಆ ಸಭೆಯಲ್ಲಿ ಒಂದೊಂದು ಲೋಕಸಭಾ ಕ್ಷೇತ್ರದ ಅಲ್ಲಿರ್ತಕ್ಕಂಥ ಹಲವಾರು ಭಿನ್ನಿಸಿ ಇವತ್ತು ಎಲ್ರಿಗೂ ಕೂಡ ಒಂದು ಕಿವಿ ಮಾತನ್ನು ಅಮಿತ್ ಶಾ ಜಿ ಅವರು ಹೇಳಿದರೆ, ನೀವೆಲ್ಲರೂ ಒಗ್ಗಟ್ಟಾಗಿ ಸಾಮೂಹಿಕವಾಗಿ ಈ ಐದು ಪಾರ್ಲಿಮೆಂಟ್ ಕ್ಷೇತ್ರದ ಅಭ್ಯರ್ಥಿಗಳನ್ನು ನೀವೆಲ್ಲರೂ ಗೆಲ್ಲಿಸಿಕೊಂಡು ಬರಬೇಕು. ನರೇಂದ್ರ ಮೋದಿಜಿ ಅವರನ್ನು ಕೈ ಬರ್ಪಡಿಸಬೇಕು. ಅವರು ಮತ್ತೆ ಕೂಡ ಮೂರನೇ ಬಾರಿ ಪ್ರಧಾನಮಂತ್ರಿಗಳು ಆಗಬೇಕು ಅಂದ್ರೆ ನಿಮ್ಮೆಲ್ಲ ಶಕ್ತಿ ತುಂಬಬೇಕು. ವಿಶ್ವನಾಥ್ ಅವರು ಬಂದಿದ್ರು, ಈಗಿದ್ರು ವಿಶ್ವನಾಥ್ ಅವರು ಮಾತಾಡಿದ್ರು. ಅಮಿತ್ ಶಾ ಜಿ ಅವರು ಹೇಳಿದ್ರು, ಇಲ್ಲ ಸರ್ ನಾವು ಮಾಡ್ತೀವಿ, ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟೆ ಕೆಲಸ ಮಾಡಿ ನಾವು ಗೆಲ್ಲಿಸ್ತೀವಿ ಅನ್ನೋ ಭರವಸೆಯನ್ನು ವಿಶ್ವನಾಥ್ ಅವರು ಕೊಟ್ಟಿದ್ದಾರೆ. ಅಲ್ಲೇನು ಭಿನ್ನಾಭಿಪ್ರಾಯಗಳು ಸಮಸ್ಯೆಗಳಿಲ್ಲ, ಎಲ್ಲವೂ ಕೂಡ ಸುಲಲಿತವಾಗಿ ಬಗೆಹರಿದಿದ್ದೇವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಇವತ್ತು ಡಾಕ್ಟರ್ ಸುಧಾಕರ್ ಅವರನ್ನ ನಾವು ಗೆಲ್ಲಿಸ್ತೀವಿ ಅನ್ನೋ ಭರವಸೆಯನ್ನು ಕೂಡ ನಾವೆಲ್ಲರೂ ಅಮಿತ್ ಶಾ ಜಿ ಅವರಿಗೆ ಕೊಟ್ಟಿದ್ದೇವೆ. ಸುಧಾಕರ್ ಅವರು ವಿಶ್ವನಾಥ್ ಅವರು ಕೋಲ್ಡ್ ವಾರ್ ಕ್ಲಿಯರ್ ಆಯ್ತಾ ಸರ್? ಕ್ಲಿಯರ್ ಆಯ್ತು, 100% ಕ್ಲಿಯರ್ ಆಯ್ತು. ನಾಳೆಯಿಂದ ನೀವೇ ನೋಡಿ. ಈಗ ಬರ್ತಾರೆ ಮೈಸೂರಲ್ಲಿ ನಾವು ಗೆದ್ದಿನಾದ್ರೆ ನಮ್ಮನ್ನ ಯಾರು ಮುಟ್ಟೋರು ಯಾರು ಇಲ್ಲ ಅಂತ ಹೇಳಿದಾರೆ ಸರ್. ಯಾರು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸರ್. ಸಿದ್ದರಾಮಯ್ಯನವರ? ಸಿದ್ದರಾಮಯ್ಯ ಎಲ್ಲೋ ಒಂದ್ ಕಡೆ ಸ್ವಲ್ಪ ಭಯ ಬಂದಂಗೆ ಕಾಣ್ತದೆ. ಯಾಕೆಂದ್ರೆ ನಾವು ಕ್ಷೇತ್ರದಲ್ಲೇ ಹೇಳಿದ್ದಾರೆ, ಈ ಸಾರಿ ನಾನು 60,000 ಮತಗಳ ಅಂತರದಿಂದ ನೀವು ಲೀಡ್ ಕೊಟ್ಟು ಗೆಲ್ಲಿಸಬೇಕು, ನಾನು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಗೆಲ್ಲಿಸ್ತೀರಾ ಅಂತ ಕೇಳಬೇಕು. ಅವ್ರಿಗೆಲ್ಲೋ ಒಂದ್ ಕಡೆ ಸ್ವಲ್ಪ ಭಯ ಬಂದಂಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.